ನಮಸ್ತೆ ವೀಕ್ಷಕರೇ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದನಿ, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ನಾನು ಸಂಪೂರ್ಣ ಗೌಡ. ಸರ್, ಇವಾಗ ನೀವು ನಾಟಕ ಮತ್ತು ಸಿನಿಮಾ ಎರಡೂ ಕ್ಷೇತ್ರದಲ್ಲಿ ಇರೋದ್ರಿಂದ ನಾನು ಕೇಳ್ತಿದ್ದೀನಿ, ಎರಡರಲ್ಲಿ ಹೆಚ್ಚು ಜನರನ್ನ ಯಾವ ವಿಷಯಗಳನ್ನ ಜನಕ್ಕೆ ತಲುಪಿಸ್ಬೇಕು ಅಂದ್ರೆ ತುಂಬಾ ಬೇಗ ರೀಚ್ ಆಗ್ಲಿಕ್ಕೆ ಯಾವ ಮಾಧ್ಯಮ ನಿಮ್ಗೆ ಇಷ್ಟ ಆಗುತ್ತೆ, ಮತ್ತೆ ಆ ಮಾಧ್ಯಮ ಎರಡೂ ಮಾಧ್ಯಮಗಳನ್ನ ಹೇಗೆ ಸಮೀಕರಿಸುತ್ತೆ? ಬಹಳ ಮುಖ್ಯವಾದಂತಹ ಮತ್ತು ಗಂಭೀರವಾದಂತಹ ಜೊತೆಗೆ ಕ್ಲಿಷ್ಟವೂ ಆಗಿರುವಂತಹ ವಿಷಯ. ನಮಗೆ ರಂಗಭೂಮಿ ಒಂದು ತೊಟ್ಟಿಲು, ಹಸೆಮಣೆ. ನಾನು ಮದುವೆ ಆಗಿದ್ದು ಕೂಡ ನಾಟಕದಲ್ಲಿ, ಅದು ನಿಮಗೆ ಗೊತ್ತಿದೆಯಲ್ಲ. ನಾನು ರಂಗಭೂಮಿನಲ್ಲಿ ನಾಟಕವನ್ನು ಅಭಿನಯಿಸುವಾಗ ಮದುವೆ ಆಗಿದ್ದು. ಪುರೋಹಿತರು ಜಾತಕ ಆದ ಮುಹೂರ್ತ ಅವೆಲ್ಲ ಏನು ಇಟ್ಕೊಳ್ಳದೆ. ಹೌದು, ನಾಟಕ ನಡೆಯುತ್ತಾ ಇರ್ತದೆ. ಆ ನಾಟಕದಲ್ಲಿ ಒಂದು ಮದುವೆಯ ದೃಶ್ಯ ಬರ್ತದೆ. ಆ ಮದುವೆಯ ದೃಶ್ಯದಲ್ಲಿ ನಾವು ನಿಜವಾಗಿ ಮದುವೆ ಆಗ್ತೇವೆ, ನಾನು ಮತ್ತೆ ನನ್ನ ಹೆಂಡತಿ ಗಂಗಾ. ಇದು ಇದೊಂದು ಪೂರ್ವ ಯೋಜಿತ, ಇದಕ್ಕಿದ್ದಂಗೆ ಅಲ್ಲಿ ನಾಟಕ ದೃಶ್ಯ ಬಂತು. ಇನ್ಮೇಲಿಂದ ನಾವು ಗಂಡ ಹೆಂಡತಿ ಅಂತ ಅನೌನ್ಸ್ ಮಾಡಿದ್ದಲ್ಲ, ಹೆಲಿಕಾಪ್ಟರ್ನಲ್ಲಿ ಮದುವೆ ಮಾಡ್ಕೊಳ್ಳೋದು, ಡೈವ್ ಹೊಡಿತಾ ಮದುವೆ ಮಾಡ್ಕೊಳ್ಳೋದು, ಏನೇನೋ ಈ ಥರದೆಲ್ಲ ಒಂದು ಪ್ರಕಾರಗಳಿದೆಯಲ್ವ. ಹಾಗೆ ಆಮೇಲೆ ನಂದೇನು ಹೊಸತು ಅಲ್ಲ. ಕರ್ನಾಟಕದಲ್ಲಿ ಗಿರಿಜಾ ಲೋಕೇಶ್ ಮತ್ತು ಲೋಕೇಶ್ ಅವರು, ವೈಜಯಂತಿ ಕಾಶಿ ಮತ್ತು ವಿಜಯ ಕಾಶಿ ಅವರು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಕೇಳಿದ್ದೇನೆ. ಮತ್ತು ಎಷ್ಟೊಂದು ನಾಟಕಗಳಲ್ಲಿ ಎಷ್ಟೊಂದು ಜನ ಈ ಥರ ಮಾಡ್ಕೊಂಡಿದ್ದಾರಂತೆ. ಹಾಗಾಗಿ ನನ್ನ ಪ್ರೀತಿ ರಂಗಭೂಮಿ ಆಗಿರೋದ್ರಿಂದ ತೊಟ್ಟಲಿಗೆ ಕೊಡುವಷ್ಟು ಭಾವನಾತ್ಮಕವಾದಂತಹ ಮೌಲ್ಯವನ್ನು ಅದಕ್ಕೆ ನಾನು ಅದರಲ್ಲಿ ಗುರುತಿಸೋದ್ರಿಂದ, ಮತ್ತು ಹಸೆಮಣೆಗೆ ಕೊಡುವಷ್ಟು ಪ್ರಾಧಾನ್ಯತೆ ಅಥವಾ ಏನದು ಸಂತೋಷದ ಒಂದು ಭಾವನಾತ್ಮಕವಾದ ಸಂಬಂಧ ಅದನ್ನೆಲ್ಲನ ಇಟ್ಕೊಂಡಿರೋದ್ರಿಂದ ಹಾಗಾಗಿ ನಾನು ಅದನ್ನು ಮಾಡಿಕೊಂಡೆ. ನಾನು ರಂಗಭೂಮಿಯಲ್ಲಿ ನಾನು ಮದುವೆ ಆಗಬೇಕು ಅಂತ ಇಚ್ಛೆ ಪಟ್ಟು ಅವಳಿಗೂ ಹೇಳಿ ಒಂದು ನಾಟಕವನ್ನು ಪ್ರಯೋಗ ಮಾಡಿದ್ವಿ, ಕಲ್ಯಾಣಿ ಕಲ್ಯಾಣಮ್ಮ ಅಂತ. ಅದರೊಳಗಡೆ ಅದನ್ನು ಮಾಡಿದ್ವಿ. ಇಷ್ಟರ ಮಟ್ಟಿಗಿನ ವ್ಯಕ್ತಿಗತವಾಗಿ ಭಾವನಾತ್ಮಕವಾದಂತಹ ಸಂಬಂಧವನ್ನು ರಂಗಭೂಮಿಯಲ್ಲಿ ನಾವು ಪಡೆಯಲು ಸಾಧ್ಯ ಇದೆ. ಯಾತಕ್ಕೆ ಅಂತಂದರೆ ರಂಗಭೂಮಿ ಒಂದು ಜೀವಂತವಾಗಿ ಅದೊಂದು ತಂತ್ರವನ್ನು ಬಳಸಿದ್ರೂ ಕೂಡ, ಅದು ತಂತ್ರಗಳನ್ನು ಬಳಸಿದ್ರೂ ಕೂಡ ಅದರಲ್ಲಿ ಒಂದು ರೀತಿಯ ಜೀವಂತಿಕೆ ಇರುತ್ತದೆ. ಅದು ಬಹಳ ಆಪ್ತವಾಗ್ತದೆ, ವ್ಯಕ್ತಿಗತವಾಗಿ ಬಹಳ ಆಪ್ತವಾಗ್ತದೆ. ಇದಕ್ಕೆ ಈ ಕಾರಣಕ್ಕೆ, ಈ ವ್ಯಕ್ತಿಗತವಾದ ಕಾರಣಗಳಿಂದ ನಾನು ರಂಗಭೂಮಿಯನ್ನು ತುಂಬ ಆಪ್ತವಾಗಿ ಕಾಣ್ತೇನೆ ಮತ್ತು ಇಷ್ಟಪಡ್ತೇನೆ. ಆದರೆ ವಿಷಯಗಳನ್ನು ಮುಟ್ಟಿಸುವುದರಲ್ಲಿ ಸಿನಿಮಾಗೆ ಹೆಚ್ಚು ಶಕ್ತಿ ಇದೆ. ಯಾಕೆ ಅಂತಂದರೆ ಸಿನಿಮಾ ಈಗ ಅದು ಹೆಚ್ಚು ಪ್ರಭಾವಶಾಲಿಯಾಗಿರುವಂತಹ ಮಾಧ್ಯಮವಾಗಿದೆ. ಹೆಚ್ಚು ತಂತ್ರಜ್ಞಾನ ಅದರಲ್ಲಿ ಬಳಸ್ತೇವೆ ಮತ್ತು ಅದು ಬೇರೆ, ಅದೇ ಬೇರೆ. ನಾವು ಇದಕ್ಕೂ ಅದಕ್ಕೂ ಹೋಲಿಸ್ಲಿಕ್ಕೇ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಅಲ್ಲ ಅಲ್ಲ, ಏನು ವಿಷಯ ಅಂತಂದರೆ ಅವರಿಗೆ ಅದು ಸುಲಭ ಆಗ್ತದೆ. ಈಗ ಆ ವೇದಿಕೆ ಮೇಲೆ ಅವರು ನಿರ್ಭೀತಿಯಿಂದ ಅವರ ಪಾತ್ರಗಳನ್ನು ಆವಾಹಿಸಿಕೊಂಡು ಮತ್ತು ಸಂಪೂರ್ಣವಾಗಿ ಅವರು ತೊಡಗಿಸಿಕೊಂಡು ತಮ್ಮನ್ನು ತಾವು ಪ್ರೆಸೆಂಟ್ ಮಾಡೋದಿದೆಯಲ್ವ, ಅಂಥದ್ದು ಈ ರಂಗಭೂಮಿಯಲ್ಲಿ ಆಗುವಾಗ ಅಂಥ ಅಭ್ಯಾಸಗಳು ಅವರಿಗೆ ರೂಢಿ ಆಗಿರುವಾಗ ಈ ಸಿನಿಮಾಗಳಲ್ಲಿ ಮಾಡೋದು ಕಷ್ಟವೇನೂ ಆಗೋದಿಲ್ಲ, ಅದು ಬಹಳ ಸಹಜವಾಗಿ ಅವರು ಮಾಡ್ತಾ ಹೋಗ್ತಾರೆ. ನೀವು ನಿಮ್ಮ ಶ್ರೀಮತಿಯವರು ನಾಟಕ ಪ್ರದರ್ಶನದ ವೇಳೆಯಲ್ಲೇ ಮದುವೆ ಆದ್ರಿ ಅಂತ ಕೇಳ್ಪಟ್ಟೆ. ಸೊ ಪೂರ್ವ ನಿಯೋಜಿತ ಅಂತ ಕೂಡ ನೀವು ಹೇಳಿದ್ರಿ, ಆದ್ರೆ ಅಂದ್ರೆ ಈ ತರ ಮದ್ವೆ ಆಗೋಣ ಅಂತ ಹೇಳಿ ನಾಟಕನ ಅಭ್ಯಾಸ ಮಾಡಿದ್ರ? ಹೌದು. ಅಥವಾ ಅಭ್ಯಾಸಕ್ಕೆ ಶುರು ಆದ್ಮೇಲೆ ಪ್ಲಾನ್ ಮಾಡಿದ್ರ? ಇಲ್ಲ ಇಲ್ಲ ಇಲ್ಲ, ನಾಟಕ ಮದ್ವೆ ಮುಂಚೆನೇ ನಿರ್ಧಾರವಾಗಿತ್ತು. ಅಂದ್ರೆ ಇಬ್ರು ರಂಗ ಕಲಾವಿದ್ರು? ಇಲ್ಲ, ಅವ್ರೇನು ರಂಗ ಕಲಾವಿದ್ರಲ್ಲ, ಅವ್ರಿಗೆ ಇದಕ್ಕೋಸ್ಕರ ತರಬೇತಿ ಕೊಟ್ವಿ. ಅವರು ಅದನ್ನು ಅವರು ಈಗ ಕಲಾವಿದೆ ಆಗಿದ್ದಾರೆ, ನಾಟಕಕಾರನ ಜೊತೆಯಲ್ಲಿ ಸೇರಿಕೊಂಡ ಮೇಲೆ. ಅದು ಅವರು ಮೂಲತಃ
ರೈತಾಪಿ ವರ್ಗದವರು, ರೈತಾಪಿ ಕೆಲಸಗಳನ್ನು ಮಾಡಿಕೊಂಡು ಇದ್ದಂಥವರು. ಅವ್ರದ್ದು ಕಾರ್ಯಕ್ಷೇತ್ರ ವ್ಯವಸಾಯ, ಕೃಷಿ ಈ ಥರದ್ದೆಲ್ಲ ಮಾಡಿಕೊಂಡು, ಪಶು ಸಾಗಣೆ ಈ ಥರದ್ದೆಲ್ಲ ಮಾಡಿಕೊಂಡಿದ್ದವರು. ಆಕಸ್ಮಿಕವಾಗಿ ನಮ್ಮಿಬ್ಬರ ಪರಿಚಯವಾಯಿತು. ನಾವು ಮದುವೆ ಮಾಡಿಕೊಳ್ಳುವುದಾದರೆ ಈ ರೀತಿ ಮಾಡಿಕೊಳ್ಳೋಣ ಅಂತ, ಪುರೋಹಿತರನ್ನು ಕರೆಸುವುದು, ಮುಹೂರ್ತವನ್ನು ನಿಶ್ಚಯಿಸುವುದು, ಜಾತಿ, ಜಾತಕ, ರಾಶಿಕೂಟ, ಗಣಕೂಟ, ಯೋನಿಕೂಟ ಇಂಥವೆಲ್ಲ ನೋಡೋದು ನನಗೆ ಒಗ್ಗದ ವಿಚಾರವಾಗಿರೋದ್ರಿಂದ, ನಾವು ಒಬ್ಬರನ್ನೊಬ್ಬರನ್ನ ಒಪ್ಪಿದ ಮೇಲೆ, ನಾವು ಪರಸ್ಪರ ಸಮ್ಮತಿಸಿದ ಮೇಲೆ ಇನ್ನೇನು ನೋಡುವ ಅಗತ್ಯವಿಲ್ಲ ಅಂತನ್ನೋ ಕಾರಣದಿಂದ ಮದುವೆ ಮಾಡಿಕೊಂಡ್ವಿ. ಆವಾಗ ಯಾವ ರೀತಿಯಲ್ಲಿ ಮದುವೆ ಮಾಡಿಕೊಳ್ಳೋಣ ಅಂತನ್ನಬೇಕಾದರೆ, ಸಮುದ್ರದ ಆಳದಲ್ಲಿ ವಿದೇಶಗಳಲ್ಲಿ ಕೇಳಿದ್ದೀನಿ, ಸಮುದ್ರದ ಆಳದಲ್ಲಿ ಅವರು ರಿಂಗ್ನ ಬದಲಾಯಿಸ್ಕೊಂಡ್ರು ಅಂತ. ಹಂಗೆ ನಾನು ಮಾಡ್ಕೊಳ್ಳೋಕ್ಕಾಗಲ್ಲ, ನನಗೆ ಈಜು ಬರೋಲ್ಲ. ನನ್ನ ಪ್ರೀತಿಯ ರಂಗಕ್ಷೇತ್ರ, ರಂಗಭೂಮಿಯಲ್ಲಿ ಮದುವೆ ಮಾಡಿಕೊಳ್ಳೋಣ ಅಂತ. ಇದೊಂದು ವ್ಯಕ್ತಿಗತವಾದಂತಹ ಬದ್ಧತೆಯನ್ನು ಸಾಮಾಜಿಕವಾಗಿ ಘೋಷಿಸುವಂತಹ ಒಂದು ವಿಷಯ ಆಗಿರುತ್ತೆ. ಅದನ್ನು ನಾವು ಯಾವುದನ್ನು ಮೌಲ್ಯವೆಂದು ಗ್ರಹಿಸ್ತೀವಿಯೋ, ಯಾವುದು ಮುಖ್ಯವೆಂದು ಅನ್ನಿಸ್ತದೋ, ಯಾವುದು ನಮ್ಮ ಅನುಭವಕ್ಕೆ ದಕ್ಕಿರೋದು, ನಮ್ಮ ಓದಿಗೆ ತಿಳಿದಿದ್ದು, ಇದನ್ನೆಲ್ಲನ ನಾವು ವೇದಿಕೆ ಮೇಲೆ ಹೇಗೆ ಪ್ರದರ್ಶಿಸ್ತೇವೆಯೋ, ಹಾಗೆ ನನ್ನ ವ್ಯಕ್ತಿಗತವಾದಂತಹ ಮದುವೆಯನ್ನು ಕೂಡ ಈ ವೇದಿಕೆ ಮೇಲೆ ಪ್ರದರ್ಶಿಸುವ ಆಲೋಚನೆ ಮಾಡಿದೆ ಅಷ್ಟೇ. ಅದಕ್ಕೆ ತುಂಬ ವಿಶೇಷ ಕಾರಣಗಳನ್ನು ಕೊಡಲಿಕ್ಕೆ ಏನೂ ಆಗೋದಿಲ್ಲ. ಒಟ್ಟಾರೆ ಈ ನಾಟಕಗಳು ವ್ಯಕ್ತಿಯನ್ನು ವ್ಯಕ್ತಿತ್ವದ ನಿರ್ಮಾಣದ ವಿಷಯದಲ್ಲಿ ಸದೃಢಗೊಳಿಸ್ತದೆ. ಕಾದಾದ ಮೇಲೆ ತಣಿಯಲೇಬೇಕು, ತಣಿದ ಮೇಲೆ ಮತ್ತೆ ಕಾವೇರಬೇಕು. ಕಾಯುವುದು ತಣಿಯುವುದು, ತಣಿಯುವುದು ಮತ್ತೆ ಕಾವೇರುವುದು.
ಅಲ್ಲಿ ಅಲ್ಲಿ ಅವನಿಗೆ ಹಲವು ವಿಷಯಗಳನ್ನು ಕಲಿಸ್ತದೆ. ಅವನ ಓದು, ಅವನ ತಿಳುವಳಿಕೆ, ಅವನ ಅಭಿವ್ಯಕ್ತಗೊಳಿಸುವಂತಹ ವಿಚಾರಗಳಲ್ಲಿ ಅವನ ಬಳಸಬಹುದಾದಂತಹ ತಂತ್ರಗಳು ಎಲ್ಲವನ್ನ ಕೂಡ ರಂಗಭೂಮಿ ಕಲಿಸ್ತದೆ. ವಿಶೇಷವಾಗಿ ಮಕ್ಕಳಿಗೂ ಕೂಡ ಈ ರಂಗಭೂಮಿಯ ತರಬೇತಿಗಳನ್ನು ಕೊಡೋದ್ರಿಂದ ಅವರ ಲರ್ನಿಂಗ್ ಕೆಪ್ಯಾಸಿಟಿ, ಕಲಿಕೆಯ ಸಾಮರ್ಥ್ಯ ದ್ವಿಗುಣಗೊಳ್ಳುತ್ತೆ, ಹೆಚ್ಚಾಗತ್ತೆ. ಕೆಲವರು ಅಂದ್ಕೊಳ್ತಾರೆ ಏನದು ಆ ನಾಟಕ ಮಾಡಿಕೊಂಡು ಅದು ಇದು ಮಾಡಿಕೊಂಡು ಅವನು ಓದೋದಕ್ಕಾಗಲ್ಲ, ಬರೆಯೋದಿಲ್ಲ ಅಂತೆಲ್ಲ. ಇದು ಸುಳ್ಳಿನ ಮಾತು, ಇದು ಸರಿಯಿಲ್ಲ, ಅದು ಅವರ ತಪ್ಪು ಗ್ರಹಿಕೆ. ಇದು ಕಲಿಕೆಯನ್ನು, ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ನನ್ನಲ್ಲಿರುವ ಇನ್ಹಿಬಿಷನ್ಸ್, ಮುಖೇಡಿತನವನ್ನು, ನನಗೆ ಹಿಂಜರಿಯುವ ಗುಣ ಇದ್ದರೆ, ಈ ಎಷ್ಟೋ ವಿಷಯಗಳನ್ನು ಈ ರಂಗಭೂಮಿಯಿಂದ ಅದನ್ನು ನಿವಾರಿಸ್ಕೊಂಡಿದ್ದೇನೆ. ನನ್ನ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಇದು ಸಾಧ್ಯವಾಗಿದೆ. ಅದೇ ರೀತಿಯಲ್ಲಿ ವಿಷಯವನ್ನು ದಾಟಿಸೋದಕ್ಕೆ ಹೆಚ್ಚು ಹೆಲ್ಪ್ ಮಾಡೋದು ಅಂತಂದರೆ ಈ ಸಿನಿಮಾ. ಅದು ಬೇರೆಯ ರೀತಿಯ ಅನುಭವ, ಇದು ಬೇರೆ ರೀತಿಯ ಅನುಭವ. ಇದರ ಎರಡರ ಮೂಲ ಸರಕುಗಳು ಕತೆ, ಅಭಿನಯ ಇವೆಲ್ಲವೂ ಒಂದೇ ಆಗಿದ್ದರೂ ಕೂಡ ಈ ಎರಡರ ಕಾರ್ಯತಂತ್ರ ಬೇರೆಯೇ ಇರ್ತದೆ, ಬೇರೆ ಬೇರೆಯೇ ಇರ್ತದೆ. ಹಾಗಾಗಿ ನನಗೆ ಎರಡನ್ನೂ ವಿಷಯ, ಎರಡನ್ನೂ ಮುಖ್ಯ. ಆದರೆ ವಿಷಯವನ್ನು ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಸಹಾಯ ಮಾಡೋದು ಅಂತಂದರೆ ಸಿನಿಮಾನೇ. ನಾನು ಈಗ ನೀವು 230 ಪುಸ್ತಕಗಳನ್ನು ಬರೆದಿದ್ದೀರಿ. 270. ಓ ನೋಡಿ, ನಾನು 230 ಅಂತ ಹೇಳಿ ತಿಳ್ಕೊಂಡಿದ್ದೆ. ಅದು ಅದೇ 30 ಆಗಿದ್ದಾಗ. ಈಗ 270 ಪುಸ್ತಕಗಳು ಅಂದರೆ ಅದು ಸಣ್ಣ ಸಾಧನೆ ಅಲ್ಲ, ಬಹುದೊಡ್ಡ ಸಾಧನೆ ಅಂತ ಹೇಳಿ ನಾವು ಪರಿಭಾವಿಸ್ಬೇಕಾಗುತ್ತೆ. ಈ ಕೊರೋನಾ ಕಾಲಘಟ್ಟದಲ್ಲಿ ಸಾಕಷ್ಟು ಜನ ತೊಂದರೆ ಆದ್ರೂ ಕೆಲವರು ಅದರ ಸದುಪಯೋಗ ಕೂಡ ಮಾಡಿಕೊಂಡ್ರು. ಹೆಚ್ಚಾಗಿ ಸಾಹಿತಿಗಳು, ಬರಹಗಾರರು ಹೆಚ್ಚು ತೊಡಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಕೆಲವರು ಪುಸ್ತಕಗಳನ್ನು ತಂದರು, ಏನೇನೋ ಸ್ಕ್ರಿಪ್ಟ್ ರೈಟಿಂಗ್ ಆ ಥರದ್ದೆಲ್ಲ ಕೆಲಸನ ಮಾಡಿದ್ರು. ತಾವು ಕೊರೋನಾ ಕಾಲಘಟ್ಟಗಳಲ್ಲಿ ಯಾವುದಾದ್ರು ಪುಸ್ತಕ ಬರೆದಿದ್ರು ಅಂತ ಹೇಗೆ? ಈ ಕೊರೋನಾ ಕಾಲಘಟ್ಟದಲ್ಲಿ ನಾನು ಮನೆಯಲ್ಲೇ ಇದ್ದು ಕೆಲಸ ಮಾಡೋನಾಗಿರೋದ್ರಿಂದ ಹೆಚ್ಚು ಏನು ವ್ಯತ್ಯಾಸ ಆಗಲಿಲ್ಲ ನನಗೆ. ಆದರೆ ನನಗೆ ಬರುವ ಸಂದರ್ಶಕರ ಸಂಖ್ಯೆ ಕಡಿಮೆ ಆಗಿತ್ತು ಅಷ್ಟೇ. ಅದು ನಾನು ಈ ನೀವು ಕೊರೋನಾ ಪ್ಯಾಂಡಮಿಕ್ ಟೈಮ್ನಲ್ಲಿ ಅಂತ ನೀವು ಇನ್ಸಿಸ್ಟ್ ಮಾಡಿದ್ರಿಂದ ಹೇಳೋದಾಗಿತ್ತು ಅಂತಂದರೆ, ಅರಿಮೆಯ ಅರಿವು ಅಂತ ಹೇಳಿ ಮನುಷ್ಯನ ಡಿಫ್ರೆಂಟ್ ಕಾಂಪ್ಲೆಕ್ಸಸ್, ಈಗ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು, ಸುಪೀರಿಯಾರಿಟಿ ಕಾಂಪ್ಲೆಕ್ಸು, ಗಾಡ್ ಕಾಂಪ್ಲೆಕ್ಸು, ನಾರ್ಸಿಸಮ್, ಈ ಥರ ಹಲವು ಮನಸ್ಥಿತಿಗಳನ್ನು, ಈ ಅರಿಮೆಗಳನ್ನು ಅಧ್ಯಯನ ಮಾಡಿ ಮತ್ತು ಅವುಗಳನ್ನು ಜನಗಳಿಗೆ ತಲುಪಿಸುವಂತಹ ಒಂದು ಸರಣಿಯನ್ನು ಬರೆದೆ. ಮತ್ತು ಇನ್ನೊಂದೇನು ಅಂತಂದರೆ, ನನ್ನ ಹಳೆಯ ನೆನೆಗುದಿಗೆ ಬಿದ್ದಿದ್ದಂತಹ ಒಂದು ಪುಸ್ತಕ, ಒಂದು ಪ್ಯಾರೇಪಾಳ್ಯ ಅಂತ ಹೇಳಿ, ಅದು ಸುಮಾರು 1000 ಪುಟಗಳ ಬೃಹತ್ ಕಾದಂಬರಿ. 1770 ಸಮಯದಲ್ಲಿ ಶುರುವಾಗಿ 2020 ಕಾವ್ಯ ಕತೆ ಕಾದಂಬರಿ, ಅದು ಒಂದು ಬೃಹತ್ ಕಾದಂಬರಿ. ಅದನ್ನು ಬರಿತಾ ಇದ್ದೀನಿ, ಅದನ್ನು ಬರಲಿಕ್ಕೆ ಶುರು ಮಾಡಿದೆ, ಅದು ನಡೀತಾ ಇದೆ. ಅದನ್ನು ನಾನು ಕೈಗೆತ್ತಿಕೊಂಡೆ. ಜೊತೆಗೆ ನನಗೆ ಬೇರೆ ಬೇರೆ ಹಲವು ಪುಸ್ತಕಗಳನ್ನ ಓದಲಿಕ್ಕೆ ಬಹಳ ಅವಕಾಶ ಆಯಿತು. ಈ ಅಫ್ಕೋರ್ಸ್, ನಾವು ಎಲ್ಲಿ ಹೋದರೂ ಎಲ್ಲಿದ್ರೂ ನಮ್ಮ ಆಸಕ್ತಿಯ ವಿಷಯಗಳನ್ನು ನಾವು ಬಿಡೋದಿಲ್ಲ, ಅದು ನಮ್ಮ ಸೆಕೆಂಡ್ ನೇಚರ್ ಆಗಿರತ್ತಲ್ಲ. ಹಾಗಾಗಿ ಈ ಕೊರೋನಾ ಸಮಯದಲ್ಲಿಯೂ ಕೂಡ ನಾನು ಅದನ್ನು ಬಳಸಿಕೊಂಡೆ.
ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದನಿ, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.